ಭಾರತದ ಸುಪುತ್ರ ಸುಪುತ್ರಿಯರಿಗೆ ನನ್ನ ಗೌರವಪೂರ್ವಕವಾದ ನಮನಗಳು. ಇಂದು ವಾಜಪೇಯಿಯವರ ಸಂಕ್ಷಿಪ್ತ ಜೀವನ ಚರಿತ್ರೆ. ದಯವಿಟ್ಟು ಎಲ್ಲ ಯುವ ಸಮೂಹವರು ಈ ಸಂಕ್ಷಿಪ್ತ ಚರಿತ್ರೆಯನ್ನು, ಈ ಆಧುನಿಕ ಭಾರತದ ಮಹಾನ್ ನಾಯಕ ಭಾರತ ರತ್ನ ವಾಜಪೇಯಿಯವರ ಈ ಕಿರುಪರಿಚಯವನ್ನು ತಾವು ದಯವಿಟ್ಟು ಕೇಳಿ ತಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಈ ಭಾರತ ರತ್ನ ವಾಜಪೇಯಿಯವರು ಡಿಸೆಂಬರ್ 25 ಕ್ರಿಸ್ಮಸ್ ದಿನ 1924 ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲಿ ಜನಿಸ್ತಾರೆ. ನಂತರ ಇವರು 1939 ಅಂದರೆ ಇವರು ವಯಸ್ಸು ಕೇವಲ 15 ಇವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಸೇರ್ಕೋತಾರೆ. ಇಲ್ಲಿ ಸೇರಿ ರಾಷ್ಟ್ರದ ಭಕ್ತಿ, ರಾಷ್ಟ್ರದ ಬಗ್ಗೆ ಇರತಕ್ಕಂಥ ಚಿಂತನೆ ಇವರಲ್ಲಿ ಅರಳಲಿಕ್ಕೆ ಕಾರಣ RSS ಪತ್ರಿಕೆಗಳಾಗಿದ್ದ ಪಾಂಚಜನ್ಯ, ವೀರ ಅರ್ಜುನ ಮತ್ತು ಸ್ವದೇಶ ಹಾಗೂ ರಾಷ್ಟ್ರ ಧರ್ಮದಲ್ಲಿ ಇವರು ದುಡಿತಾರೆ. ನಂತರ ಬ್ರಿಟಿಷರ ಆಳ್ವಿಕೆಯ ವಿರುದ್ಧ ಇವರ ಕೆಚ್ಚೆದೆಯ ಹೋರಾಟ ಜನನವಾಗ್ತದೆ ಇವರ ಹೃದಯದ ಅಂಗಳದಲ್ಲಿ. ಆಮೇಲೆ 1942 ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಎಂಬ ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಭಾಗಿಯಾಗ್ತಾರೆ. ಇಲ್ಲಿ 23 ಕಾಲ ಜೈಲುವಾಸ ಅನುಭವಿಸ್ತಾರೆ. ಜೈಲುವಾಸ ಅನುಭವಿಸಿ ಬಂದ ನಂತರ ನೆಹರೂರವರು ಈ ನಮ್ಮ ಚಿಕ್ಕ ವಯಸ್ಸಲ್ಲೇ ಇರತಕ್ಕಂಥ ವಾಜಪೇಯಿಯವರು ನೋಡಿ ಮುಂದೊಂದು ದಿನ ನೀನು ಗಣ್ಯ ವ್ಯಕ್ತಿ ಆಗ್ತೀಯ ಅಂತೇಳಿ ಅವರು ಮೊದಲೇ ಭವಿಷ್ಯತ್ತನ್ನು ನುಡಿದಿರ್ತಾರೆ. ಆಮೇಲೆ 1951 ಭಾರತೀಯ ಜನಸಂಘದ ಸಂಸ್ಥಾಪಕ ಸದಸ್ಯರಾಗ್ತಾರೆ. ಪ್ರಪ್ರಥಮವಾಗಿ 1957 ಪ್ರಥಮ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗ್ತಾರೆ. 1968-73 ಭಾರತೀಯ ಜನಸಂಘದ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾರೆ. ನಂತರ 1977-78 ಮುರಾರ್ಜಿ ದೇಸಾಯಿ ಅವರ ಸಂಪುಟದಲ್ಲಿ ವಿದೇಶಾಂಗ ಸಚಿವರಾಗಿದ್ದ ಸಮಯದಲ್ಲಿ ಇದು 7 ವಿಶ್ವಸಂಸ್ಥೆನಲ್ಲಿ ಇವರು ಭಾಷಣ ಮಾಡ್ತಾರೆ, ಅದು ಹಿಂದಿಯಲ್ಲೇ ಭಾಷಣ ಮಾಡ್ತಾರೆ. ನಂತರ ಇವರು ಮೊದಲ 13 ಕಾಲ ಇವರ ಒಂದು ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡ್ತಾರೆ. ನಂತರ ಅತ್ಯಲ್ಪ ಕಾಲ ತಿರುಗಿ 2 ಕೂಡ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡ್ತಾರೆ. ಹಾಗೂ 1999 ಅಕ್ಟೋಬರ್ನಿಂದ 2004 5 ಪೂರ್ಣಯಿಸ್ತಾರೆ. ಎಂಥ ಸಮಯ ಅಂದರೆ ಎಲ್ಲ NDA ಸುಮಾರು 20 ಪಕ್ಷಗಳಿರ್ತವೆ, ಆ ಪಕ್ಷಗಳನ್ನೆಲ್ಲ ತನ್ನ ಅಂಕಿತದಲ್ಲಿ ಇಟ್ಕೊಂಡು ಇವರು 5 ಪೂರ್ಣ ಮಾಡ್ತಾರೆ. ಇವರ ಅವಧಿನಲ್ಲಿ ತುಂಬ ಹಲವಾರು ಕಷ್ಟಗಳು ಬರ್ತವೆ. ಏನಪ್ಪ ಅಂದರೆ ಇವರು ಶತ್ರು ರಾಷ್ಟ್ರವಾದ ಪಾಕಿಸ್ತಾನ ಜೊತೆ ಉತ್ತಮ ಬಾಂಧವ್ಯವನ್ನು ಮಾಡ್ಕೋಬೇಕು ಅಂತೇಳಿ ಅಪೇಕ್ಷೆ ಪಟ್ಟು ಇವರು ಕೊನೆಗೆ ಒಂದು ಬಸ್ ಸೇವೆಯನ್ನು ಮಾಡ್ತಾರೆ. ಅಂದರೆ ದೆಹಲಿಯಿಂದ ಲಾಹೋರ್ಗೆ ಬಸ್ನಲ್ಲಿ ಇವರು ಸ್ವತಃ ಇವರೇ ಪಾಕಿಸ್ತಾನಕ್ಕೆ ಹೋಗ್ತಾರೆ. ಆಮೇಲೆ ಇದಾದ ಕೆಲವೇ ತಿಂಗಳಲ್ಲಿ ಅಂದರೆ ಈ ದ್ರೋಹಿ ಪಾಕಿಸ್ತಾನ 1999 ಮೇ ತಿಂಗಳಿನಲ್ಲಿ ಕಾರ್ಗಿಲ್ ಯುದ್ಧ ಘೋಷಣೆ ಆಗ್ತದೆ. ಯಾಕೆಂತ ಹೇಳಿದ್ರೆ ಪಾಕಿಸ್ತಾನದ ಉಗ್ರರು ಜಮ್ಮು ಮತ್ತು ಕಾಶ್ಮೀರದ ಕಾರ್ಗಿಲ್ ಬಳಿ ಅನೇಕ ಜನರನ್ನು ಇವರು ಕೊಲ್ಲಕ್ಕೆ ಪ್ರಾರಂಭ ಮಾಡ್ತಾರೆ. ಉಗ್ರರು ನಮ್ಮ ವೀರ ಯೋಧರು ಸತ್ತೋಗಿದ್ದನ್ನು ನೋಡಿ ಇಂಥ ಶಾಂತಿ ಪುರುಷ ಮತ್ತೊಮ್ಮೆ ಕೆರಳಲಿಕ್ಕೆ ಅವಕಾಶ ಆಗ್ತದೆ. ಆಗ ವಾಜಪೇಯಿಯವರು ಕಾರ್ಗಿಲ್ ಯುದ್ಧವನ್ನು ಘೋಷಿಸ್ತಾರೆ. ಸುಮಾರು ಭಾರತದ ವೀರಪುತ್ರರು 539 ಹಸುನೀಗಿದ್ರು ಕೂಡ ಪಾಕಿಸ್ತಾನದ ಎಡೆಮುರಿ ಕಟ್ಟಂಗೆ ಮಾಡ್ತಾರೆ ಇವರು ವಾಜಪೇಯಿಯವರು. ಕೊನೆಗೆ ಇಷ್ಟೆಲ್ಲ ಮಾಡಿ ಪಾಕಿಸ್ತಾನ ಜೊತೆ ಉತ್ತಮ ಬಾಂಧವ್ಯ ಮಾಡಬೇಕು ಅಂತೇಳಿ ಶತ್ರುದ ಬಗ್ಗೆ ಅವರ ಮನಸ್ಸಲ್ಲೂ ಕೂಡ ಹೇಳಿದಿರಲಿಲ್ಲ. ಯಾಕೆಂದ್ರೆ ಈತನೊಬ್ಬ ಕವಿ, ಪತ್ರಕರ್ತನಾಗಿರ್ತಾರೆ. ಇವರು ದೇಶಕ್ಕೋಸ್ಕರ ಕೆಲವು ವಿಷಯಗಳನ್ನು ಅನುಷ್ಠಾನಕ್ಕೆ ತರ್ತಾರೆ. ಯಾಕೆಂದರೆ ದೇಶದ ಪ್ರಗತಿ ಅತಿ ಮುಖ್ಯ ಅಂತೇಳಿ ಈ ಭದ್ರತೆ ಸಲುವಾಗಿ ಪ್ರಪ್ರಥಮವಾಗಿ ಪ್ರೋಕ್ರಾನ್ ಪರಮಾಣು ಸಾಹಸವನ್ನು ಕೈಗೊಂಡು ಇವರು ಪ್ರೋಕ್ರಾನ್ನಲ್ಲಿ ಪರಮಾಣು ಅಣ್ವಸ್ತ್ರವನ್ನು ಸಿಡಿಸ್ತಾರೆ. ಇದಕ್ಕೆ ನಮ್ಮ ದಿವಂಗತ, ನಿಮಗೆಲ್ಲ ಗೊತ್ತಿದೆ,
ನಮ್ಮ ಮಾಜಿ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಜೀರವರು ಇವರಿಗೆ ಸಾಥ್ ನೀಡಿ ನಮ್ಮ ದೇಶದ ಹಿರಿಮೆ ಗರಿಮೆಯನ್ನು ಪಡ್ಕೊಳ್ಳಿಕ್ಕೆ ಆ ಪ್ರೋಗ್ರಾಂ ಅತಿ ಮುಖ್ಯವಾಗುತ್ತೆ. ಆಗ ಬಿಲ್ ಕ್ಲಿಂಟನ್ ಅಮೆರಿಕ ಅಧ್ಯಕ್ಷ ಆರ್ಥಿಕ ದಿಗ್ಬಂಧನ ವಿಧಿಸ್ತಾನೆ. ಇದೇ ತರ ರಷ್ಯಾ ಮತ್ತು ಇತರ ರಾಷ್ಟ್ರಗಳು ಆರ್ಥಿಕ ದಿಗ್ಬಂಧನವನ್ನ ವಿಧಿಸ್ತವೆ. ಇದು ಈ ಮೊದಲೇ ವಾಜಪೇಯಿ ಅವರಿಗೆ ಈ ತರ ಆಗ್ಬಹುದು ಅಂತ ಗೊತ್ತಿತ್ತು ಅಂತೇಳಿ ಅವ್ರ ನಂತರದ ಹೇಳಿಕೆಯನ್ನು ಕೊಡ್ತಾರೆ. ಈ ಮೊದಲು 1974 ಇಂದಿರಾ ಗಾಂಧಿಯವರು ಕೂಡ ಅವಧಿಯಲ್ಲೂ ಕೂಡ ಇದೇ ಪ್ರೋಗ್ರಾಂ ನಲ್ಲಿ ಅಣ್ವಸ್ತ್ರ ಪ್ರಯೋಗ ಆಗಿತ್ತು. ಎರಡನೇದಾಗಿ ಗ್ರಾಮ ಸಡಕ್ ಯೋಜನೆ. ನೋಡಿ, ಭಾರತದಲ್ಲಿ ಅವಾಗ ಹಳ್ಳಿಗಳಲ್ಲಿ ರಸ್ತೆಗಳಿರಲಿಲ್ಲ, ಈಗಲೂ ಇಲ್ಲ. ಎಷ್ಟೋ ಹಳ್ಳಿಗಳಿಗೆ ತೂಗು ಸೇತುವೆಗಳ ಮೇಲೆ ಹೋಗ್ತಾರೆ, ಅವೆಲ್ಲ ಯಾವ್ದಾವ್ದೋ ಕಾಲದಲ್ಲಿ, ಬ್ರಿಟಿಷರ್ ಕಾಲದಲ್ಲಿ ಆಗಿದಂಥವು. ಇಂದು ಕೂಡ ತುಂಬ ತೊಂದರೆ ಆಗಿದೆ, ಹೋಗ್ಲಿಕ್ಕೆ ಕಷ್ಟ. ಇದನ್ನು ಮನಗಂಡಂತ ನಮ್ಮ ವಾಜಪೇಯಿಯವರು ಗ್ರಾಮ ಸಡಕ್ ಯೋಜನೆ ಮಾಡಿ ಯಾವ್ಯಾವ 1,000 ಮನೆಗಳಿರ್ತಕ್ಕಂಥ ಗ್ರಾಮಗಳಿದಾವೋ ಅವರಿಗೆಲ್ಲ ಉತ್ತಮವಾದ ರಸ್ತೆ ಕೊಡಬೇಕು ಅಂತೇಳಿ ಅವತ್ತಿನಿಂದ ಪ್ರಾರಂಭ ಮಾಡ್ತಾರೆ. ಜೊತೆಗೆ ಉತ್ತಮವಾದ ನಗರಗಳಿಗೆ ಹಾಗೂ ರಾಷ್ಟ್ರೀಯ ಹೆದ್ದಾರಿಗಳಿಗೆ ಸುವರ್ಣ ಚತುಷ್ಪಥ ರಸ್ತೆ ನಿರ್ಮಾಣ ಪ್ರಾರಂಭ ಕೈಗೊಳ್ತಾರೆ. ಈ ಉದಾಹರಣೆ ನಾವು ಬೆಂಗಳೂರು ಟು ಪೂನಾ ಇಂಥ ರಸ್ತೆಗಳನ್ನು ಅವರು ವಾಜಪೇಯಿ ಅವರ ಕಾಲದಲ್ಲೇ ಸ್ಥಾಪನೆ ಆಗಿತ್ತು. ನಂತರ ಸರ್ವ ಶಿಕ್ಷಣ ಅಭಿಯಾನ ಮಾಡ್ತಾರೆ. 14 ಇರತಕ್ಕಂಥ ಮಕ್ಕಳಿಗೆ ಸರ್ಕಾರಗಳು ಉಚಿತವಾಗಿ ಶಿಕ್ಷಣ ಕೊಡಬೇಕು ಅನ್ನೋದು ಇದರ ಗುರಿ. ಇದು 2001 ಕಾರ್ಯಯೋಜನೆ ಜಾರಿಗೆ ಬರುತ್ತೆ. ನಂತರ BSNL ಸರ್ಕಾರಿ ಸ್ವಾಮ್ಯದ ಕಂಪನಿ, ಇದು ಟೆಲಿಕಾಂ ಕ್ಷೇತ್ರದಲ್ಲೇ ಕ್ರಾಂತಿಯನ್ನು ಉಂಟು ಮಾಡ್ತಾರೆ. ಇಲ್ಲಿ ಇವರ ಒಂದು ಆಡಳಿತದ ಹೆಗ್ಗಳಿಕೆ. ನಂತರ ಸರ್ಕಾರಗಳ ದುಂದು ವೆಚ್ಚಕ್ಕೆ ಕಡಿವಾಣ ಮಾಡತಕ್ಕಂತ ಒಂದು ಯೋಜನೆ ಜಾರಿಗೆ ತರ್ತಾರೆ. ಹಾಗೂ ಆ ಕೊನೆಯದಾಗಿ ಸರ್ಕಾರಿ ಸ್ವಾಮ್ಯದ ಕಂಪನಿಗಳಿಗೆ ಖಾಸಗಿ ಕ್ಷೇತ್ರದಿಂದ ಬಂಡವಾಳವನ್ನು ಹೂಡಿಕೆ ಮಾಡೋ ಅಂತ ಯೋಜನೆ ಶ್ರೀಯುತ ವಾಜಪೇಯಿ ಅವರು ಜಾರಿಗೆ ತರ್ತಾರೆ. ಇದರಿಂದ ದೇಶದ ಅಭಿವೃದ್ಧಿ ಹಿಮ್ಮಡಿಗೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ ಇದಾದ ಸ್ವಲ್ಪ ದಿನಗಳಲ್ಲಿ ಅಂದರೆ 1999 IC-816 ವಿಮಾನ, ಇದನ್ನು ಈ ಕಾರ್ಗಿಲ್ ಯುದ್ಧ ಮುಗಿದು ಕೇವಲ 1-2 ಅದು ಮುಗಿತಪ್ಪ ಅನ್ನಷ್ಟೊತ್ತಿಗೆ ಇದಾವಾಗಲೇ ಉಕ್ಕರಿಸ್ಕೊಡ್ತಾರೆ. ಇವರು ಉಗ್ರರು ಈ 176 ಪ್ರಯಾಣಿಕರು, ಒಟ್ಟು 191 ಜನ ಇರ್ತಾರೆ ನಮ್ಮ ಭಾರತೀಯ ವಿಮಾನ ಅದು, ಅದನ್ನು ಹೈಜಾಕ್ ಮಾಡಿಬಿಡ್ತಾರೆ. ಫಸ್ಟು ಹೈಜಾಕ್ ಮಾಡಿ ಅಮೃತಸರಕ್ಕೆ ತಗೊಂಬಂದು ಲ್ಯಾಂಡಿಂಗ್ ಮಾಡಿಸ್ತಾರೆ. ಪೈಲಟ್ ಹೇಳ್ತಾನೆ, ಇಲ್ಲ ಇಲ್ಲ ನನಗೆ ಇಂಧನ ಇಲ್ಲ ಅಂತ. ಹಾಗಾಗಿ ಬಲವಂತದಿಂದ ಅಮೃತಸರದಲ್ಲಿ ಫಿಲ್ ಮಾಡ್ತಾರೆ. ಆಗಲೂ ವಾಜಪೇಯಿ ಅವರು ತುಂಬ ತಾಳ್ಮೆ ವಹಿಸ್ಕೊಂಡು ಆ ಜನರ ರಕ್ಷಣೆ ಮುಖ್ಯ ಅಂತ ಯೋಚಿಸಿ ಸೊ ಕೊನೆಗೆ ಅಲ್ಲಿ ಲ್ಯಾಂಡಿಂಗ್ ಆದಾಗ ಅಲ್ಲಿ ಏನೂ ಮಾಡೋದಿಲ್ಲ. ಇದನ್ನು ಪುನಃ ಇವರು ಲಾಹೋರ್ನಲ್ಲಿ ಇಂಧನ ತುಂಬಿಸಿ ದುಬೈಗೆ ಲ್ಯಾಂಡ್ ಮಾಡಿಸ್ತಾರೆ. ಪುನಃ ಆ ದುಬೈನಲ್ಲಿ 27 ಜನನ ಬಿಡುಗಡೆ ಮಾಡ್ತಾರೆ, ಒಬ್ಬನ್ನ ಸಾಯಿಸಿಬಿಡ್ತಾರೆ ಎಚ್ಚರಿಕೆಗೋಸ್ಕರ. ಅಲ್ಲಿನೂ ಇಂಧನ ತುಂಬಿಸ್ಕೊಂಡು ಕೊನೆಗೆ ತಾಲಿಬಾನ್ ಉಗ್ರರ ಕೋಟೆ ಆಫ್ಘಾನಿಸ್ತಾನದ ಕಂದಹಾರ್ಗೆ ಲ್ಯಾಂಡ್ ಮಾಡಿಸ್ತಾರೆ. ಇದು ಒಟ್ಟು 7 ಕಾಲ ಇರ್ತದೆ. ಇದಾದ ನಂತರ ನೋಡಿ ಇವರು ಮಾಡಿರ್ತಕ್ಕಂಥ ಇದರಲ್ಲಿ ನಮ್ಮ ಭಾರತದಲ್ಲಿ ಸಿಕ್ಕಿದ್ರು ಇವತ್ತೇನು ಪಾಕಿಸ್ತಾನದಲ್ಲಿ ದೊಡ್ಡದಾಗಿ ಇವತ್ತು ಮಸೂದು ಅಹಮದ್ ಮಹಮ್ಮದ್ ಮಸೂದ್ ಇವರೆಲ್ಲ ಗ್ರೂಪ್ ಇದೆ, ಅವ್ರ 3 ಬಿಡುಗಡೆ ಮಾಡಿ ಈ 190 ಪ್ರಾಣವನ್ನು ರಕ್ಷಣೆ ಮಾಡತಕ್ಕಂಥ ರಾಜಕೀಯ ಮುತ್ಸದ್ದಿ ವಾಜಪೇಯಿ ಅವರಾಗಿರ್ತಾರೆ. ಈ ರೀತಿಯಾಗಿ ಇಷ್ಟೆಲ್ಲ ಮುಗಿತಪ್ಪ ಅನ್ನೋಷ್ಟೊತ್ತಿಗೆ ಡಿಸೆಂಬರ್ 13 ಸಂಸತ್ತಿನ ಮೇಲೆ ದಾಳಿ ಮಾಡ್ತಾರೆ. ಈ 3 ದಾಳಿಗಳಲ್ಲಿ ಇದೊಂದು ನಮ್ಮ ಭಾರತದ ಗರ್ಭಗುಡಿ ಸಂಸತ್ತಿನ ಮೇಲೆ ಇವರು ದಾಳಿ ಮಾಡಿದಾಗ ಆಗ ವಾಜಪೇಯಿಯವರು ತುಂಬ ಯೋಚಿಸ್ತಾರೆ. ನಂತರ ಅದಕ್ಕೆ ಸೂಕ್ತ ಕ್ರಮ ತಗೋಬೇಕು ಅಂತೇಳಿ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಡ್ತಾರೆ. ಸೊ ಇದಾದ ನಂತರ ಇವರ ಜೀವನ ಚರಿತ್ರೆಯಲ್ಲಿ ಈ ಮೊದಲು ನಡೆದಂತಹ ಕೆಲವು ವಿಷಯಗಳನ್ನು ನಾವು ಹೇಳಬೇಕು ಅಂದರೆ ತುರ್ತು ಪರಿಸ್ಥಿತಿಯನ್ನು ವಿರೋಧಿಸಿದ್ದಕ್ಕೆ LK ಅಡ್ವಾಣಿ ಮತ್ತು ವಾಜಪೇಯಿ ಅವರು 18 ಕಾಲ ಜೈಲುವಾಸ ಮಾಡ್ತಾರೆ. ಇವರು ಒಟ್ಟು 10 ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ, 2 ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ. ಒಟ್ಟು 47 ಕಾಲ ಸಂಸದರಾಗಿ ಕೆಲಸ ಮಾಡಿದ್ದಾರೆ.
1984ರಲ್ಲಿ ಗ್ವಾಲಿಯರ್ ಲೋಕಸಭಾ ಕ್ಷೇತ್ರದಿಂದ ಮಾಧವರಾವ್ ಸಿಂಧಿಯಾ ವಿರುದ್ಧ ಅಂದ್ರೆ ಕಾಂಗ್ರೆಸ್ ವಿರುದ್ಧ ಇವರು ಸೋಲ್ತಾರೆ. ಅದು ಬಿಟ್ಟರೆ ನಂತರ ಇವರು ಯಾವತ್ತೂ ಕೂಡ ಅವರು ಸೋಲನ್ ಕಂಡವರಲ್ಲ. 2005ರಲ್ಲಿ ಡಿಸೆಂಬರ್ ನಲ್ಲಿ ಮುಂಬೈನಲ್ಲಿ ನಡೆದ ಪಕ್ಷ ಸಭೆಯಲ್ಲಿ ಚುನಾವಣೆ ರಾಜಕೀಯದಿಂದ ನಿವೃತ್ತಿಯಾಗ್ತೀನಿ ಅಂತೇಳಿ ಘೋಷಿಸ್ತಾರೆ. ನಂತರ 2009ರಲ್ಲಿ ಎಸ್ ಪಿ ಜಿ ಪಹರೆಯ ಕೃಷ್ಣ ಮೆನನ್ ಮಾರ್ಗದ ಬಂಗಲೆಯಲ್ಲಿ ಗಾಲಿ ಕುರ್ಚಿಯಿಂದ ಹಾಸಿಗೆಗೆ ಸರಿತಾರೆ. ವಾಜಪೇಯಿಯವರ ಪಾರ್ಶ್ವವಾಯು ಈ ವಾಕ್ ಚತುರನ ಮಾತನ್ನ ಅವತ್ತೇ ಕಸಿದುಕೊಳ್ತದೆ. ಸೊ ಇಂಥ ಕವಿಯ ಮಾತು ಅವತ್ತು ನಿಂತೋಯ್ತು. ಇವ್ರು ಹೇಗಿತ್ತಪ್ಪ ಇವ್ರ ಜೀವನ ಅಂತ ಹೇಳಿದ್ರೆ, ಇವರಿಗೆ ತುಂಬ ಮಿಠಾಯಿ ಅಂದ್ರೆ ತುಂಬ ಇಷ್ಟ. ಸಿಗಡಿ ಮೀನು, ಬಿರಿಯಾನಿ, ಕಬಾಬ್ ಅಂದ್ರೆ ಪಂಚಪ್ರಾಣ. ಈ ಉಪ್ಪಚ್ಚಿದ ನೆಲಗಡಲೆ ಅಂದ್ರೆ ಅವ್ರಿಗೆ ಅತ್ಯಂತ ಎಲ್ಲ ಟೈಮ್ನಲ್ಲಿ ಈವನ್ ಸಂಸತ್ನಲ್ಲಿದ್ದಾಗಲೂ ಕೂಡ ನೆಲಗಡನೆ ಟೇಸ್ಟ್ ನೋಡ್ಕೊಂಡೆ ಇವರು ಇರ್ತಿದ್ರು. ಇವರಿಗೆ ಗುಲಾಬ್ ಜಾಮೂನ್ ಅಂದ್ರೆ ತುಂಬ ಇಷ್ಟ. ತಿನ್ನಬೇಡ ಇವೆಲ್ಲ ಒಳ್ಳೇದಲ್ಲ ಅಂತ ವೈದ್ಯರು ಹೇಳಿದ್ರೂ ಕೂಡ ಅದಕ್ಕೆ ನಿರ್ಲಕ್ಷ್ಯ ತೋರಿ ಇವರು ತಿಂತ ಇದ್ರು. ಒಂದ್ಸಾರಿ ಒಂದು ಫಂಕ್ಷನ್ ಅಲ್ಲಿ ಎಲ್ಲ ಇದ್ದಾಗ ವಾಜಪೇಯಿ ಊಟದ ವ್ಯವಸ್ಥೆ ಎಲ್ಲಿದೆ ಅಂತ ಫಸ್ಟ್ ಅವುಗಳನ್ನೇ ನೋಡ್ತಾ ಇದ್ರು. ಇದನ್ನು ತಪ್ಪಿಸೋಕೆ ಆಯೋಜಕರು ಮಾಧುರಿ ದೀಕ್ಷಿತ್ನ ಪರಿಚಯ ಮಾಡಿಸಿಬಿಟ್ಟು ಅಲ್ಲಿರ್ತಕ್ಕಂಥ ಎಲ್ಲ ಸ್ವೀಟ್ಗಳನ್ನು ತೆಗೆಸಿಟ್ಬಿಟ್ಟಿದ್ರಂತೆ. ಸೊ ಅಂಥ ಒಂದು ಭೋಜನ ಪ್ರಿಯರಾಗಿರ್ತಾರೆ ಇವರು. ಆಮೇಲೆ ಇವರು ಸ್ವತಃ ಬ್ಯಾಚುಲರ್ ಆಗಿರೋದ್ರಿಂದ, ಅವಿವಾಹಿತರಾಗಿರೋದ್ರಿಂದ ಇವರೇನೆ ಊಟ ಅಡುಗೆ ಮಾಡಿ ಅನೇಕ ಜನ ರಾಜಕೀಯ ದುರ್ನಿರು ಕೊಟ್ಟಿದ್ದಾರೆ. ಎಲ್ ಕೆ ಅದ್ವಾನಿ ಅವರಂತೂ ತುಂಬ ಇವರ ಕೈ ರುಚಿ ನೋಡಿದ್ದಾರೆ. ಈ ಮಹಾನ್ ಪುರುಷ ಇಷ್ಟಕ್ಕೆ ಸೀಮಿತರಾಗಿರಲಿಲ್ಲ. ದೇಶದ ಗಡಿ ಆಚೆಗೂ ಸ್ನೇಹ ತಮ್ಮ ಚಾಚಿದ ಅಜಾತ ಶತ್ರು, ವಿಶ್ವದ ಗಮನ ಸೆಳೆದ ಶಾಂತಿ ದೂತ, ಜನಮನದಲ್ಲಿ ನೆಲೆ ನಿಂತ ಮೋಡಿಗಾರ, ಸೂಕ್ಷ್ಮಗ್ರಾಹಿ, ಸಂವೇದನಾಶೀಲ ಕವಿ, ರಾಜಕಾರಣಿ, ಭಾರತದ ಸಿಂಹ. ಇದೇ ತಿಂಗಳು 16/8/2018ರಂದು ಇಳಿ ಸಂಜೆನಲ್ಲಿ 5:05 ಈ ಭಾರತದ ಸಿಂಹ ಅಜಾತ ಶತ್ರು, ಭಾರತದ ಸಿಂಹ ಅಜಾತ ಶತ್ರು ಅಸ್ತಂಗತರಾಗ್ತಾರೆ. ಇದು ಇವರ ಸಂಕ್ಷಿಪ್ತ ಜೀವನ ಚರಿತ್ರೆ. ದಯವಿಟ್ಟು ಇದನ್ನೆಲ್ಲ ಶೇರ್ ಮಾಡಿ. ಜೈ ಭಾರತ್ ಮಾತೆ.